ಸ್ನೇಹಿತರೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಂದಿನ ಹಂತ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕುಲಸಚಿವರು ನಾಯಕ ಭವನ ಚಿಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರಿಂದ ಪರಿಷ್ಕೃತ ಅಧಿಸೂಚನೆ ಏನು ಅಂತ ಅಂದರೆ ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರ ಸ್ಥಾತಕ ಪದವಿಗಳ ಪ್ರವೇಶಾತಿಗಾಗಿ ಪೂರಕವಾಗಿ ನಡೆಸುವ ಕೃಷಿಕರ ಕೋಟದ ಆನ್ಲೈನ್ ದಾಖಲಾತಿ ಪರಿಶೀಲನೆ ಕುರಿತು ಅಂದರೆ ದಾಖಲಾತಿನ ಪರಿಶೀಲನೆಗೋಸ್ಕರ ನೆಕ್ಸ್ಟ್ ಏನು ಸ್ಟೆಪ್ ಅಂತಂದು ಕೊಟ್ಟಿದ್ದಾರೆ ಕೆ ಎ ಅರ್ಜಿ ನಮೂನೆಯಲ್ಲಿ ಸ್ನಾತಕ ಪದವಿಗಳಿಗೆ ಕೃಷಿಕರ ಕೋಟದಡಿಯಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಪ್ರವೇಶತೆ ಸಂಬಂಧಿಸಿದಂತೆ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ಸಲ್ಲಿಸುವ ದಾಖಲಾತಿಗಳನ್ನು ಆನ್ಲೈನ್ನಲ್ಲಿ ಪರಿಶೀಲನೆ ಕೈಗೊಳ್ಳಲಾಗುವುದು ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಕೇಂದ್ರದಲ್ಲಿ ದಾಖಲಾತಿ ಪರಿಶೀಲನೆಗೆ ಆಯ್ಕೆ ಮಾಡಲಾಗಿರುತ್ತದೆಯೋ ಅದೇ ಕೇಂದ್ರದಲ್ಲಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳಿಂದ ನಿಯೋಜಿಸಿದ ಸಮಿತಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡುತ್ತದೆ ಅಂತಂದು ಹೇಳಿದ್ದಾರೆ ಆನ್ಲೈನ್ ಪರಿಶೀಲನೆಗಾಗಿ ಮೂಲ ದಾಖಲೆಗಳನ್ನು ಸಲ್ಲಿಸಲು ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಗಳು ಕೆಇಎ ಅರ್ಜಿ ನಮೂನೆಯಲ್ಲಿ ವಿದ್ಯಾರ್ಥಿಗಳು ಈ ಮೊದಲು ಅವರುಗಳು ಸೂಚಿಸಿರುವ ಪರೀಕ್ಷಾ ಕೇಂದ್ರವನ್ನು ಅವಲಂಬಿಸಿ ಅಂತಹ ವಿದ್ಯಾರ್ಥಿಗಳು ಕೆಳಗೆ ತಿಳಿಸಿರುವ ದಾಖಲಾತಿಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ರಾಜ್ಯದ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳ ಅಧಿಕೃತ ಜಾಲತಾಣಗಳಲ್ಲಿ ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡಬಹುದು ಸೊ ಆನ್ಲೈನ್ ದಾ ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲಾತಿಗಳು ಏನು ಅಂತಂದು ಹೇಳಿದ್ದಾರೆ ಮೊದಲನೇದಾಗಿ ಸಿ ಇ ಟಿಯ ಪರೀಕ್ಷಾ ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಟಿಕೆಟು ಎರಡನೇದು ಯಾರು ಕೃಷಿ ಕೋಟಾದಡಿ ಯಾರು ಅರ್ಜಿ ಹಾಕಿರ್ತಿರೋ ಅವರಿಗೆ ವ್ಯವಸಾಯಗಾರರ ಅಥವಾ ಕೃಷಿ ಮತ್ತು ಕೃಷಿ ಸಂಬಂಧಿತ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರ ಆರ್ ಡಿ ಸಂಖ್ಯೆಯೊಂದಿಗೆ ಕಂದಾಯ ಇಲಾಖೆಯಲ್ಲಿ ಕೊಡುವ ಪ್ರಮಾಣ ಪತ್ರ ಅಥವಾ ಸ್ವೀಕೃತ ಪತ್ರ ಆರ್ ಡಿ ಸಂಖ್ಯೆಯೊಂದಿಗೆ ಅಂದರೆ ನೀವು ಕೃಷಿ ಕೋಟಾದಡಿ ಬೇಕು ಅಂತಂದು ಏನು ಕೃಷಿ ಕೃಷಿ ಕುಟುಂಬ ಪ್ರಮಾಣಪತ್ರ ಅಥವಾ ವ್ಯವಸಾಯಗಾರ ಪ್ರಮಾಣ ಪತ್ರ ಅಂತಂದು ಅಪ್ಲೈ ಮಾಡಿರ್ತಿರೋ ತಹಶೀಲ್ದಾರರಿಂದ ಪಡೀಲಿಕ್ಕೆ ಅವರೊಂದು ಅಕ್ನಾಲಜ್ಮೆಂಟನ್ನು ಕೊಟ್ಟಿರ್ತಾರೆ ಅದು ಆ ಪತ್ರ ಆಗಿರ್ಬೋದು ಅಥವಾ ಅಕ್ನಾಲೇಜ್ಮೆಂಟ್ ಆಗಿರ್ಬೋದು ಎರಡರಲ್ಲಿ ಯಾವುದಾದ್ರೂ ಒಂದು ಅಂತಂದು ಹೇಳಿದ್ದಾರೆ ನೆಕ್ಸ್ಟು ಮೂರನೇದು ಅವಿಭಾಜ್ಯ ಕುಟುಂಬವಾದಲ್ಲಿ ಪೂರಕವಾಗಿ ವಂಶವೃಕ್ಷ ಪ್ರಮಾಣ ಪತ್ರ ಕೃಷಿಕರ ಕೋಟಾದಡಿಯಲ್ಲಿ ಅರ್ಜಿಯನ್ನು ಪರಿಗಣಿಸಲು ಕಡ್ಡಾಯವಾಗಿ ಲಗತ್ತಿಸುವುದು ಅಂದರೆ ಕ್ಯಾಂಡಿಡೇಟ್ ಅಭ್ಯರ್ಥಿ ಯಾರು ಅಪ್ಲಿಕೇಶನ್ ಹಾಕಿರ್ತಿರೋ ಅವ್ರ ತಂದೆ ಅಥವಾ ಅವ್ರ ತಾಯಿ ಹೆಸರಲ್ಲಿ ಏನಾದರೂ ಜಮೀನು ಇಲ್ಲದೇ ಇದ್ದರೆ ಆವಾಗ ಅಜ್ಜ ಅಥವಾ ಅಜ್ಜಿ ಹೆಸರಲ್ಲಿದ್ದಾಗ ಅಥವಾ ಅದಕ್ಕಿಂತ ಮೇಲೆ ಇರ್ತಕ್ಕಂಥ ಹೆಸರಲ್ಲಿದ್ದರೆ ಸೊ ಅವರಿಗೂ ಕೃಷಿ ಕುಟುಂಬಕ್ಕೂ ಇರ್ತಕ್ಕಂಥ ಸಂಬಂಧ ಏನು ಅಂತಂದು ತಿಳಿಸ್ಲಿಕ್ಕೆ ವಂಶವೃಕ್ಷ ಕಡ್ಡಾಯವಾಗಿ ಬೇಕಾಗಿರ್ತೈತಿ ಆ ವಂಶವೃಕ್ಷನೂ ಕೂಡ ಜೊತೆಗೆ ಹೋಗ್ಬೇಕು ಅದು ತಹಶೀಲ್ದಾರ್ ತಹಶೀಲ್ದಾರಿಂದ ವಂಶವೃಕ್ಷ ಕೊಟ್ಟಿರಬೇಕು ಆ ಪತ್ರನ ತಗೊಂಡೋಗ್ಬೇಕು ಅಂತಂದು ಹೇಳ್ತಿದ್ದಾರೆ ನೆಕ್ಸ್ಟು ನಾಲ್ಕನೇದಾಗಿ ಆದಾಯ ಪ್ರಮಾಣ ಪತ್ರ ಕೃಷಿಯೂ ಸೇರಿದಂತೆ ಎಲ್ಲ ಆದಾಯ ಡಿ ಸಂಖ್ಯೆ ಮತ್ತು ಕ್ಯೂ ಆರ್ ಕೋಡ್ನೊಂದಿಗೆ ತಹಶೀಲ್ದಾರ್ ಕೊಡುವ ಪ್ರಮಾಣಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟು ಕೂಡ ತಹಶೀಲ್ದಾರ್ನಿಂದ ಪಡೆದಿರಬೇಕು ಐನೇದು ಅಫಿಡವಿಟ್ ಒನ್ ಕೇವಲ ಕೃಷಿ ಒಂದೇ ಆದಾಯ ಹೊಂದಿದ್ದಲ್ಲಿ ಮಾತ್ರ ಅಂದರೆ ಬರೀ ಕೃಷಿಯಿಂದನೇ ಮಾತ್ರ ಯಾರು ಇನ್ಕಮ್ನ ತೊಗೊತಿದ್ದೀರೋ ಅವರು ಈ ಅಫಿಡೇವಿಟ್ ಒನ್ನನ್ನು ಮಾಡಿಸ್ಬೇಕು ಆದಾಯ ಪ್ರಮಾಣಪತ್ರದೊಂದಿಗೆ ಅಭ್ಯರ್ಥಿಯೋ ಅಥವಾ ಪೋಷಕರ ಕೇವಲ ಕೃಷಿ ಒಂದೇ ಆದಾಯದ ಮೂಲವೆಂದು ಸ್ವಯಂ ಘೋಷಣೆಯೊಂದಿಗೆ ಕಡ್ಡಾಯವಾಗಿ ಲಗತ್ತಿಸಿರಬೇಕು ಇದನ್ನು ನೋಟ್ರಿ ಮಾಡಿಸ್ಬೇಕು ಸೊ ಈ ಫಾರ್ಮೆಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಿಮಗೆ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ಅಥವಾ ಹತ್ರ ಇರ್ತಕ್ಕಂಥ ಯಾವುದಾದ್ರು ಸೈಬರ್ ಸೆಂಟ್ರಿಗೆ ಹೋದರೆ ಇದು ಯಾವ ಫಾರ್ಮೇಟಲ್ಲಿ ಇರಬೇಕು ಅಂತ ನಿಮಗೆ ಪ್ರಿಂಟ್ಔಟ್ ಕೊಡ್ತಾರೆ ಅದನ್ನು ತಗೊಂಡೋಗಿ ನೋಟ್ರಿ ಹತ್ರ ಇದನ್ನು ಅಫ್ಡಿವೇಟ್ ಒನ್ನನ್ನು ಮಾಡ್ಸ್ಕೊಂಬರ್ರಿ ಇದರಲ್ಲಿ ಅಫ್ಡಿವೇಟ್ ಮಾಡಿಸುವಾಗ ಸ್ಟ್ಯಾಂಪ್ ಡ್ಯೂಟಿನಲ್ಲಿ ಏನು ಕೇಳ್ತಾರೆ ಫಸ್ಟ್ ಪಾರ್ಟಿ ಯಾರು ಸೆಕೆಂಡ್ ಪಾರ್ಟಿ ಅಂತಂದು ಕೇಳ್ತಾರೆ ಆವಾಗ ಮೊದಲನೇ ಪಾರ್ಟಿ ಬಂದುಬಿಟ್ಟು ಕ್ಯಾಂಡಿಡೇಟ್ ಆಗಿರಬೇಕು ಎರಡನೇ ಪಾರ್ಟಿ ಬಂದುಬಿಟ್ಟು ಯಾವ ಯೂನಿವರ್ಸಿಟಿಯಲ್ಲಿ ನೀವು ಎಕ್ಸಾಮ್ ಬರೀಬೇಕು ಅಂತಂದಿದ್ರೆ ಅಂದರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಆ ಯೂನಿವರ್ಸಿಟಿ ಸೆಕೆಂಡ್ ಪಾರ್ಟಿ ಆಗಿರಬೇಕು ಅದನ್ನು ಕೂಡ ಅದರಲ್ಲಿ ಸೂಚನೆಯಲ್ಲಿ ಕೊಟ್ಟಿರ್ತಾರೆ ಅಫ್ಡವೇಟಲ್ಲಿ ಅದನ್ನು ಪಾಲಿಸ್ಬೇಕು ನೆಕ್ಸ್ಟು ಆರನೇದು ವೇತನ ದೃಢೀಕರಣ ಪ್ರಮಾಣಪತ್ರ ತಂದೆ ಅಥವಾ ತಾಯಿ ಯಾರಾದರೂ ಗೋರ್ಮೆಂಟ್ ನೌಕರಿನಲ್ಲಿದ್ದರೆ ಅವ್ರದ್ದು ವೇತನ ದೃಢೀಕರಣ ಪ್ರಮಾಣಪತ್ರ ಬೇಕು ಏಳನೇದಾಗಿ ಖಾಸಗಿ ವೃತ್ತಿಯಿಂದ ಆದಾಯ ಪ್ರಮಾಣ ಪತ್ರ ತಂದೆ ಅಥವಾ ತಾಯಿಯರಿಗೆ ಏನಾದರೂ ಸ್ವಂತ ವ್ಯವಹಾರ ಇದ್ದರೆ ಸೊ ಅದನ್ನು ಕೂಡ ಆದಾಯ ಪ್ರಮಾಣಪತ್ರ ಅದು ಬೇಕು ನೆಕ್ಸ್ಟು ಅಫಿಡವಿಟ್ ಟು ಆದಾಯ ಪ್ರಮಾಣ ಪತ್ರದೊಂದಿಗೆ ಅಂದರೆ ಈಗ ಯಾರಾದರೂ ಕೃಷಿ ಸಂಬಂಧಿತಕ್ಕಂಥ ಇನ್ಕಮ್ಮು ಬರ್ತಿರ್ತೈತಿ ಜೊತೆಗೆ ತಂದೆ ಅಥವಾ ತಾಯಿ ಯಾರಾದರೂ ಕೂಡ ಅವರು ಕೂಡ ಗೌರ್ಮೆಂಟ್ ಜಾಬ್ನಲ್ಲಿರ್ತಾರೆ ಇಂಥ ವ್ಯಕ್ತಿಗಳಿದ್ದರೆ ಅದನ್ನು ಅಫ್ಡವಿಟ್ ಟೂನಲ್ಲಿ ನಂದು ಸ್ಯಾಲ್ರಿಯಿಂದ ತಗೊಳ್ತಕ್ಕಂಥ ಇನ್ಕಮ್ ಇಷ್ಟು ಅಂದರೆ ಸರ್ಕಾರದಿಂದ ತಗೊಳ್ತಕ್ಕಂಥ ಇನ್ಕಮ್ ಇಷ್ಟೋ ಅದಾದಮೇಲೆ ಕೃಷಿಯಿಂದ ತಗೊಳ್ತಕ್ಕಂಥ ಇನ್ಕಮ್ ಇಷ್ಟು ಅಂತ ಅಂದ್ಬಿಟ್ಟು ಅದನ್ನು ಸಪ್ರೇಟಾಗಿ ಡಿಕ್ಲೇರ್ ಮಾಡಿಸ್ಬೇಕಾಗತ್ತೆ ಅದು ಅಫ್ಡವೆಟ್ ಟೂನಲ್ಲಿ ಮಾಡಿಸ್ಬೇಕು ಈ ಅಫ್ಡವೇಟ್ ಟೂನಲ್ಲೂ ಕೂಡ ಅಂದರೆ ಫುಲ್ ಡೀಟೇಲ್ ಏನಂದರೆ ಅಫ್ಡವೇಟ್ ಟೂ ಆದಾಯ ಪ್ರಮಾಣ ಪತ್ರದೊಂದಿಗೆ ಎಲ್ಲ ಅಂದರೆ ಕೃಷಿ ಜೊತೆಗೆ ವೇತನ ಖಾಸಗಿ ವ್ಯವಹಾರ ಪಿಂಚಣಿ ಇತರೆ ಆದಾಯ ಒಂದಿದಲ್ಲಿ ಮಾತ್ರ ಮೂಲ ಆದಾಯದ ವಿವರ ಕೃಷಿಯೇ ತಮ್ಮ ಪ್ರಧಾನ ಮತ್ತು ಎಲ್ಲ ಆದಾಯಗಳಿಗಿಂತ ಹೆಚ್ಚು ಆದಾಯ ಹೊಂದಿರುವುದಾಗಿ ಅಭ್ಯರ್ಥಿ ಅಥವಾ ಅಭ್ಯರ್ಥಿಯ ಪೋಷಕರು ಸ್ವಯಂ ಘೋಷಣೆಯೊಂದಿಗೆ ಕಡ್ಡಾಯವಾಗಿ ಲಗತ್ತಿ ಸರಬೇಕಾಗುತ್ತದೆ ಅಂದರೆ ಕೃಷಿ ಇದ್ದರೆ ಮಾತ್ರ ಇದು ಬೇಕಾಗಿಲ್ಲ ಕೃಷಿ ಜೊತೆಗೆ ಬೇರೆ ಯಾವುದಾದ್ರೂ ಸ್ಯಾಲ್ರಿಯಿಂದ ಬರ್ತಕ್ಕಂಥದ್ದಾಗಲಿ ಅಥವಾ ಪಿಂಚಣಿಯಿಂದ ತಗೊತಕ್ಕಂಥ ಇನ್ಕಮ್ ಇದ್ದರೆ ಮಾತ್ರ ಇದು ಅಫಿಡವಿಟ್ ಟೂ ಬೇಕು ಸೊ ಇದರಲ್ಲೂ ಕೂಡ ಫಸ್ಟ್ ಪಾರ್ಟಿ ಬಂದುಬಿಟ್ಟು ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅಭ್ಯರ್ಥಿ ಆಗಿರಬೇಕು ಸೆಕೆಂಡ್ ಪಾರ್ಟ್ ಬಂದುಬಿಟ್ಟು ರೆಸ್ಪೆಕ್ಟಿವ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರಬೇಕು ಸೂಚನೆಯೂ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಆದಾಯ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವ ಮತ್ತು ಅಫಿಡವಿಟ್ನಲ್ಲಿ ಘೋಷಿಸಿರುವ ಆದಾಯ ಒಂದೇ ಆಗಿರಬೇಕು ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನು ತಗೊಂಡಿದ್ರಲ್ಲ ಇನ್ಕಮ್ ಇಷ್ಟಿರುತ್ತೆ ಅಂತಂದು ಅದು ಮತ್ತು ನೀವೇನು ನೋಟ್ರಿನಲ್ಲಿ ಮಾಡಿಸಿರ್ತಿರಲ್ಲ ಇವೆರಡೂ ಕೂಡ ಇನ್ಕಮು ಒಂದೇ ಆಗಿರಬೇಕು ಡಿಫ್ರೆನ್ಸ್ ಆಗಂಗಿಲ್ಲ ಮೇಲಿನ ಎಲ್ಲ ದಾಖಲಾ ದಾಖಲೆಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಮಾನ್ಯವಾಗಿರಬೇಕು ಅಂದರೆ ನೀವು ಯಾವುದೇ ಇದರಲ್ಲಿ ದಾಖಲಾತಿ ತಗೊಂಡರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಡೆಗೆ ಮಾನ್ಯ ಆಗಿರಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವು ಐದು ವರ್ಷಗಳವರೆಗೆ ಮಾನ್ಯವಾಗಿರುತ್ತದೆ ಅಂದರೆ ರನ್ನಿಂಗ್ ಇರಬೇಕು ಈ ಪ್ರಮಾಣಪತ್ರಗಳನ್ನು ಮಾನ್ಯ ದಿನಾಂಕದೊಳ ದಿನಾಂಕದೊಳಗೆ ಮರುಮುದ್ರಣ ಮಾಡಬೇಕು ಇಷ್ಟಿದೆ ನೆಕ್ಸ್ಟು ಒಂದೇ ಪಾಯಿಂಟು ಒಂದನೇ ಪಾಯಿಂಟಲ್ಲಿ ಎಂಟು ಪಾಯಿಂಟು ನಿಮಗೆ ಕಂಪ್ಲೀಟ್ ಆಗಿದೆ ಎರಡನೇದು ಪ್ರಕ್ರಿಯೆಗೆ ಸಲ್ಲಿಸಬೇಕಾದ ಶುಲ್ಕ ಅಂದರೆ ಫೀಸ್ ಕಟ್ಟಬೇಕಲ್ಲ ಇದನ್ನು ಎಕ್ಸಾಮ್ ಬರಲಿಕ್ಕೆ ಅಗ್ರಿಕಲ್ಚರ್ದು ಅಭ್ಯರ್ಥಿಗಳು ಆನ್ಲೈನ್ ಪರಿಶೀಲನೆಗೆ ಸಲ್ಲಿಸಬೇಕಾದ ರೂ ಅಂದರೆ ಒಂದು ಸಾವಿರ ರೂಪಾಯಿ ಸಾಮಾನ್ಯ ಮತ್ತು ಇತರೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ ಒಂದು ಇವರಿಗೆ ಐನೂರು ರೂಪಾಯಿ ಶುಲ್ಕವನ್ನು ಕೃಷಿ ವಿದ್ವ ವಿಶ್ವವಿದ್ಯಾನಿಲಯಗಳ ಅಧಿಕೃತ ಜಾಲತಾಣದಲ್ಲಿ ನೀಡಲಾಗುವ ಆನ್ಲೈನ್ ಸೌಲಭ್ಯದ ಮೂಲಕ ತುಂಬಬಹುದು ಅಂದರೆ ಆನ್ಲೈನ್ ಪೇಮೆಂಟನ್ನು ಮಾಡಬಹುದು ಶುಲ್ಕ ತುಂಬಿದ ನಂತರವೇ ಶುಲ್ಕ ರಸೀದಿ ಹಾಗೂ ದಾಖಲಾತಿಗಳನ್ನು ಸಲ್ಲಿಸಿದ ಮಾಹಿತಿಯನ್ನು ಅಭ್ಯರ್ಥಿಗಳು ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯ ಶುಲ್ಕ ತುಂಬದೇ ಇದ್ದ ಪಕ್ಷದಲ್ಲಿ ಸಮಿತಿಗೆ ದಾಖಲಾತಿಗಳ ಪರಿಶೀಲನೆ ಸಾಧ್ಯವಾಗುವುದಿಲ್ಲ ಅಂತಂದು ಹೇಳಿದ್ದಾರೆ ನೆಕ್ಸ್ಟ್ ಮತ್ತೆ ಇನ್ನು ಉಳಿದಿರ್ತಕ್ಕಂಥ ಪಾಯಿಂಟ್ ಏನು ಅಂದರೆ ತಾತ್ಕಾಲಿಕ ಆನ್ಲೈನ್ ದಾಖಲಾತಿಗಳ ಪರಿಶೀಲನಾ ಪ್ರಕ್ರಿಯೆ ವೇಳಾಪಟ್ಟಿ ಅಂದರೆ ಯಾವ ಡೇಟಿಂದ ಎರಡು ಬಿಟ್ಟವರೆಗೂ ಅದು ಯಾವ್ಯಾವ ಪ್ರೋಸೆಸಲ್ಲಿ ನಡೆಯುತ್ತೆ ಅಂತಂದು ಒಂದೇದು ಅಭ್ಯರ್ಥಿಗಳ ಮೂಲ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಅಪ್ಲೋಡ್ ಮಾಡುವುದು ಅಂದರೆ ಅಭ್ಯರ್ಥಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಾರೋ ಇವರು ಕೃಷಿ ಕೋಟ ಬೇಕು ಅಂತ ಅಂದರೆ ದಿನಾಂಕ ಹದಿನೈದು ನಾಲ್ಕರಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಓಪನ್ ಆಗುತ್ತೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಪೋರ್ಟಲ್ ಓಪನ್ ಇರುತ್ತೆ ಈ ಟೈಮ್ ಒಳಗಡೆ ನೀವು ಅಪ್ ನಿಮ್ಮ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕು ಒಂದು ನೆನ್ಪಿಟ್ಕೊಳ್ಳಿ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಯ ನಂತರ ದಿಂದ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ನೀವು ಅಪ್ಲೋಡ್ ಮಾಡ್ಬೋದು ಅಷ್ಟರೊಳಗಡೆ ಇವೆಲ್ಲ ದಾಖಲಾತಿಗಳು ಕೂಡ ನೀವು ಸಿದ್ಧ ಮಾಡಿಕೊಳ್ಳಿ ಎರಡನೇ ಸ್ಟೆಪ್ಪಲ್ಲಿ ಆನ್ಲೈನಲ್ಲಿ ದಾಖಲಾತಿಗಳ ಪರಿಶೀಲನೆ ಮತ್ತು ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಅಂದರೆ ಎಲಿಜಬಲ್ಲು ನಾಟ್ ಎಲಿಜಬಲ್ ಅರ್ಹತೆ ಇರ್ತಕ್ಕಂಥವರು ಮತ್ತು ಅರ್ಹತೆ ಇಲ್ಲದೇ ಇರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯ ಸಿದ್ಧತೆ ಆಯಾ ಕೇಂದ್ರಗಳಲ್ಲಿ ನಿಯೋಜಿಸಿದ ಸಮಿತಿ ಸದಸ್ಯರಿಂದ ಅಂದರೆ ಆಯಾ ವಿಶ್ವವಿದ್ಯಾನಿಲಯಗಳಿಂದ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸಂಜೆ ಐದು ಗಂಟೆವರೆಗೂ ಕೂಡ ಇವರು ಪರಿಶೀಲನೆ ಮಾಡ್ತಾರೆ ಅಂದರೆ ಯಾರು ಎಲಿಜಬಲ್ಲು ಯಾರು ಎಲಿಜಿಬಲ್ ಇಲ್ಲ ಅನ್ನೋದನ್ನು ಸಂಬಂಧಿಸ್ತಕ್ಕಂಥ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆವರೆಗೂ ಕೂಡ ಇದನ್ನು ಪರಿಶೀಲನೆ ಮಾಡ್ತಾರೆ ನೆಕ್ಸ್ಟ್ ಮೂರನೇ ಪಾಯಿಂಟು ಕೃಷಿ ಕೋಟಾದಡಿ ಎಲಿಜಿಬಲ್ ಅಥವಾ ನಾಟ್ ಎಲಿಜಬಲ್ ಅರ್ಹತೆ ಇರ್ತಕ್ಕಂಥವ್ರು ಮತ್ತು ಅರ್ಹತೆ ಇಲ್ಲದೇ ಇರತಕ್ಕಂಥ ಪಟ್ಟಿನ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ನಾವು ಯಾವ ಯೂನಿವರ್ಸಿಟಿಗೆ ಹಾಕಿರ್ತೀಯ ಆ ಯೂನಿವರ್ಸಿಟಿ ನೋಟಿಸ್ ಬೋರ್ಡಲ್ಲಿ ಅದು ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ಜಾಲತಾಣದಲ್ಲಿ ಅಂದರೆ ಕೆ ಎ ಎ ವೆಬ್ಸೈಟಲ್ಲಿ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆಯ ನಂತರ ಪ್ರಕಟಿಸಲಾಗುವುದು ಅಂದರೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿ ಮೇಲೆ ನಿಮಗೆ ಎರಡನೇ ತಾರೀಕು ಸಂಜೆ ನಾಲ್ಕು ಗಂಟೆ ಮೇಲೆ ಸಂಬಂಧಿತಕ್ಕಂಥ ಯೂನಿವರ್ಸಿಟಿನಲ್ಲಾಗಿರ್ಬೋದು ಅಥವಾ ಕೆ ಎ ಎ ವೆಬ್ಸೈಟಲ್ಲಾಗಿರ್ಬೋದು ನಿಮಗೆ ಈ ಲೀಸ್ಟನ್ನು ಬಿಡ್ತಾರೆ ಅವಾಗ ಎಲಿಜಿಬಲ್ ಇರ್ತಕ್ಕಂಥ ವ್ಯಕ್ತಿಗಳು ಓಕೆ ಎಲಿಜಿಬಲ್ ಇಲ್ಲೇ ಇರ್ತಕ್ಕಂಥ ಅಭ್ಯರ್ಥಿಗಳು ಸ್ಪಷ್ಟೀಕರಣನ ಆರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ನಾಲ್ಕು ಗಂಟೆಯವರೆಗೆ ನೀವು ಸಂಬಂಧಿಸತಕ್ಕಂಥ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಅದರಲ್ಲಿ ಏನಾದರೂ ಡಾಕ್ಯುಮೆಂಟ್ ಮಿಸ್ ಆಗಿದ್ರೆ ಆಗಿದ್ದರೆ ಅಥವಾ ಏನಾದರೂ ವ್ಯತ್ಯಾಸ ಇದ್ದರೆ ಇದನ್ನು ನೀವು ಆರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆ ಒಳಗಡೆ ಸಂಬಂಧಿಸತಕ್ಕಂಥ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಅದನ್ನು ಸಬ್ಮಿಟ್ ಮಾಡಿಬಿಟ್ಟು ನೀವು ಎಲಿಜಿಬಲ್ ಆಗ್ಬೋದು ನೆಕ್ಸ್ಟ್ ಐದನೇ ಆಗಿ ಪ್ರಾಯೋಗಿಕ ಪರೀಕ್ಷೆಗೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ರಾಜ್ಯದ ಎಲ್ಲ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳಲ್ಲಿ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ನಾಲ್ಕು ಗಂಟೆಗೆ ಪ್ರಕಟಿಸಲಾಗುವುದು ಯಾರ್ಯಾರು ಎಕ್ಸಾಮ್ ಬರಿಬೋದು ಅನ್ನೋದನ್ನು ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ನಾಲ್ಕು ಗಂಟೆ ನಂತರ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಕೆಇ ವೆಬ್ಸೈಟಲ್ಲಿ ಆಗಿರ್ಬೋದು ಅದನ್ನು ಲಿಸ್ಟನ್ನು ಬಿಡ್ತಾರೆ ಅರ್ಹ ಅಭ್ಯರ್ಥಿಗಳು ಅಂದರೆ ಯಾರು ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ ಆಗಿರ್ತಿರೋ ಇವು ಅಭ್ಯರ್ಥಿಗಳು ನಿಮ್ಮ ಹಾಲ್ ಟಿಕೆಟನ್ನು ಹತ್ತು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಂಜೆ ನಾಲ್ಕು ಗಂಟೆ ನಂತರ ನೀವು ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ಯಾವಾಗ ಅಂದರೆ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಕೇಳಿ ಹತ್ತು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಯಾರೆಲ್ಲ ಕೃಷಿ ಕೋಟಾದಡಿ ನಿಮಗೆ ಎಕ್ಸಾಮ್ ಬರೀಬೇಕು ಅಂತಂದಿದ್ರೆ ಇವರು ಹತ್ತು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸಂಜೆ ನಾಲ್ಕು ಗಂಟೆಗೆ ನೀವು ನಿಮ್ಮ ಆಲ್ ಟಿಕೆಟ್ಟನ್ನು ಡೌನ್ಲೋಡ್ ಮಾಡ್ಕೋಬೋದು ನೆಕ್ಸ್ಟ್ ಏಳನೇ ಪಾಯಿಂಟು ಪ್ರಾಯೋಗಿಕ ಪರೀಕ್ಷೆಯನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳ ಹದಿನೇಳು ಕೇಂದ್ರಗಳಲ್ಲಿ ಏಕಕಾಲಕ್ಕೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭಿಸಲಾಗುವುದು ತಡವಾಗಿ ಬರುವ ಅಭ್ಯರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಬರೆಯಲು ಅವಕಾಶ ನೀಡುವುದಿಲ್ಲ ಅಂದರೆ ನಿಮ್ಮ ಎಕ್ಸಾಮ್ ಬಂದುಬಿಟ್ಟು ಹದಿನೇಳು ಯೂನಿವರ್ಸಿಟಿನಲ್ಲೂ ಕೂಡ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆಗೆ ನೀವಲ್ಲಿ ಯಾವುದೇ ಕಾರಣಕ್ಕೂ ಒಂಬತ್ತು ಗಂಟೆಗೆ ಟೆನಿ ಕಾಸ್ಟ್ ಇರಬೇಕು ಲೇಟಾಗಿ ಹೋದರೆ ನಿಮ್ಮನ್ನು ಎಲಿಜಿಬಲ್ ಮಾಡಲ್ಲ ಎಂಟನೇ ಪಾಯಿಂಟು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳಲ್ಲಿ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಆರು ಗಂಟೆಯ ನಂತರ ಪ್ರಾಯೋಗಿಕ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂದರೆ ನೀವು ಹದಿನಾಲ್ಕನೇ ತಾರೀಕು ಎಕ್ಸಾಮ್ ಬರೀತೀರಾ ನಿಮಗೆ ಹದಿನೆಂಟನೇ ತಾರೀಕು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಜೆ ಆರು ಗಂಟೆ ನಂತರ ನಿಮಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯದಲ್ಲಿ ನಿಮಗೆ ರಿಸಲ್ಟನ್ನು ಬಿಡ್ತಾರೆ ಸಂಬಂಧಿತ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರದಲ್ಲಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ನಿಮಗೇನಾದರೂ ಅಬ್ಜೆಕ್ಷನ್ ಇದ್ದರೆ ನೀವು ಆಕ್ಷೇಪನ ಸಲ್ಲಿಸ್ಬೋದು ಅಥವಾ ಆಕ್ಷೇಪ ಅಥವಾ ಮನವಿ ಸಲ್ಲಿಸ್ಬೋದು ಅದು ಯಾವಾಗ ಅಂದರೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತನಾಲ್ಕರಿಂದ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತನಾಲ್ಕು ಅಂದರೆ ಒಂದು ದಿನ ನಿಮಗೆ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಸ್ಟಾರ್ಟ್ ಆಗಿ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸಂಜೆ ನಾಲ್ಕು ಗಂಟೆ ಒಳಗಡೆ ನಿಮ್ಮದೇನಾದರೂ ಅಬ್ಜೆಕ್ಷನ್ ಇದ್ದರೆ ಈ ಅಬ್ಜೆಕ್ಷನನ್ನು ನಿಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಸಲ್ಲಿಸ್ಬೋದು ನೆಕ್ಸ್ಟ್ ಹತ್ತನೇ ಆಗಿ ಪ್ರಾಯೋಗಿ ಪರಿ ಪ್ರಾಯೋಗಿಕ ಪರೀಕ್ಷೆಯ ಅಂತಿಮ ಫಲಿತಾಂಶವನ್ನು ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ಜಾಲತಾಣದಲ್ಲಿ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯ ನಂತರ ಪ್ರಕಟಿಸಲಾಗುವುದು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೀವು ಫಸ್ಟ್ ಎಲಿಜಿಬಲ್ ಆಗಿರ್ತಕ್ಕಂಥದ್ದು ನಿಮಗೆ ಹದಿನೆಂಟನೇ ತಾರೀಕು ಬಿಡ್ತಾರೆ ನಿಮ್ಮಲ್ಲಿ ಏನಾದರೂ ಅದು ಅಬ್ಜೆಕ್ಷನ್ ಅಥವಾ ಮನವಿ ಏನಾದರೂ ಸಲ್ಸದಿದ್ದರೆ ಆ ಮನವಿನ ಸಲಸಿ ಮೇಲೆ ಫೈನಲ್ ರಿಸಲ್ಟು ಫಸ್ಟ್ ಎಲಿಜಿಬಲ್ ಆದರದ್ದು ಮುಗಿದೋಯ್ತು ಸೆಕೆಂಡ್ ಮತ್ತು ನಿಮಗೆ ಇಪ್ಪತ್ತೆರಡನೇ ತಾರೀಕು ರಿಸಲ್ಟ್ ಬಿಡ್ತಾರೆ ಸೊ ಇದು ಮುಂದಿನ ಹಂತ ಯಾವ ರೀತಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಂದಿನ ಹಂತ ನಡೆಯುತ್ತೆ ಅನ್ನೋದು ಇದು ಹಂತ ಸೊ ಈ ಥರ ಕಂಪ್ಲೀಟು ಸಾರಾಂಶನ ನಾನು ಈ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಓಪನ್ ಮಾಡಿಕೊಂಡ್ರೆ ಆ ಲಿಂಕು ಬ್ಲೂ ಮಾರ್ಕಲ್ಲಿ ಬರ್ತಿರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎರಡು ಪೇಜ್ ಇರ್ತಕ್ಕಂಥ ಕಂಪ್ಲೀಟ್ ಮಾಹಿತಿ ಅಂದರೆ ಇದರ ಕಂಪ್ಲೀಟ್ ಅಧಿಕೃತ ಜ್ಞಾಪನಾ ಪತ್ರ ಅಥವಾ ಪರಿಷ್ಕೃತ ಅಧಿಸೂಚನೆ ಏನಿದೆಯಾ ಈ ಅಧಿಸೂಚನೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ಓಕೆನಾ ನಿಮಗೆ ಇದರಲ್ಲಿ ಯಾವುದೋ ಗೊತ್ತಾಗಲಿಲ್ಲ ಅಂದರೆ ಆ ಅಧಿಕೃತ ಪರಿಷ್ಕೃತ ಅಧಿಸೂಚನೆನ ಓದ್ಕೊಂಡು ನೀವು ಮುಂದಿನ ತಯಾರಿ ನಡೆಸಿ ನಮಸ್ಕಾರ